ಫಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನಾರು ಪೇಜ್ ನಂಬರ್ ಇನ್ನೂರ ಮೂವತ್ತೆರಡು ಈ ನ್ಯಾಯ ತೀರ್ಪು ಅಥವಾ ಆಳ್ವಿಕೆಯು ಯಹುವನ್ನು ನೇಮಿಸಿರುವ ಲೋಕದ ನ್ಯಾಯಾಧೀಶ ಅಥವಾ ಆಡಳಿತಗಾರನಾದ ಯೇಸುಕ್ರಿಸ್ತನು ಪುನಃ ಬರುವವರೆಗೆ ಪ್ರಾರಂಭವಾಗುವುದಿಲ್ಲ ಆತನು ಪುನಃ ದೀನನಾಗಿ ಬರುವುದಿಲ್ಲ ಆದರೆ ಅಧಿಕಾರ ಮತ್ತು ಮಹಿಮೆಯೊಂದಿಗೆ ಬರುವನು ಎಂಬುದು ವಿಷದವಾಗಿದೆ ಆತನು ಪುನಃ ಲೋಕವನ್ನು ವಿಮೋಚಿಸುವುದಕ್ಕಾಗಲಿ ಅಲ್ಲ ಆದರೆ ಲೋಕಕ್ಕೆ ನ್ಯಾಯ ತೀರಿಸಲು ಮತ್ತು ನೀತಿವಂತಿಕೆಯಿಂದ ಅದನ್ನು ಆಳಲು ಬರುವಾತನಾಗಿದ್ದಾನೆ ಅದುವರೆಗೆ ಸಕಲ ಸಿದ್ಧತಾ ಸಮಯವೂ ಇರುವುದಾದರೂ ನ್ಯಾಯಾಧೀಶನು ತನ್ನೆಲ್ಲ ಮಹಿಮೆಯೊಂದಿಗೆ ಪೀಠಾರೋಢಣ ಮಾಡುವವರೆಗೆ ನ್ಯಾಯಾಲಯದ ಅಧಿ ಅದ ಅಧಿವೇಶನವು ನಿಯಮಿತ ಕಾಲದಲ್ಲಿ ಪ್ರಾರಂಭವಾಗುವವರೆಗೆ ವಿಚಾರಣೆಯು ಪ್ರಾರಂಭವಾಗುವುದಿಲ್ಲ ನಂತರದಲ್ಲಿ ಅರಸನು ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವನು ಆತನ ಮುಂದೆ ಎಲ್ಲ ರಾಷ್ಟ್ರಗಳವರು ಕೂಡಿ ಬರುವರು ಆ ಕಾಲದಲ್ಲಿ ಅವರನ್ನು ಅವರ ಕಾರ್ಯಗಳ ಆಧಾರದಲ್ಲಿ ವಿಚಾರಣೆ ಮಾಡುವನು ಅವರ ಮುಂದೆ ಪರಿಶುದ್ಧ ಗ್ರಂಥದ ಪುಸ್ತಕಗಳನ್ನು ತೆರೆಯುತ್ತಾನೆ ಈ ಲೋಕವನ್ನು ಕರ್ತನ ಜ್ಞಾನದಿಂದ ತುಂಬಿಸುವನು ಎಲ್ಲ ಕೃಪೆ ಮತ್ತು ಸಹಾಯಗಳ ಅಡಿಯಲ್ಲಿ ಅವರ ನಡವಳಿಕೆಯಿಂದ ಅವರಲ್ಲಿ ಯಾರ್ಯಾರು ಮಹಿಮೆಯ ಯುಗದಲ್ಲಿ ಮತ್ತು ಅದನ್ನು ಅನುಸರಿಸುವ ಸಂತೋಷ ಕಾಲದಲ್ಲಿ ನಿತ್ಯ ಜೀವಕ್ಕೆ ಅರ್ಹರು ಎಂಬುದನ್ನು ಆತನು ನಿರ್ಧರಿಸುತ್ತಾನೆ ಮತ್ತಾಯ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೊಂದನೇ ವಚನ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರನೇ ವಚನ ಈ ರೀತಿಯಲ್ಲಿ ಮೆಸ್ಸಿಯನ ದ್ವಿತೀಯ ಆಗಮನವು ಆತನ ರಾಜ್ಯವನ್ನು ಭೂಲೋಕದಲ್ಲಿ ಸಿದ್ಧಪಡಿಸುವ ಒಂದು ಘಟನೆಯಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ ಇದರಿಂದ ಮಾನವರ ಎಲ್ಲ ವರ್ಗದವರು ನಿರೀಕ್ಷಿಸಬಹುದಾಗಿದೆ ಈ ಘಟನೆಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಾಗ ಎಲ್ಲ ಹೃದಯಗಳಿಗೆ ಸಂತೋಷ ಉಲ್ಲಾಸಗಳು ಉಂಟಾಗುವವು ದೇವರ ಅಭಿಷಕ್ತ ಭಕ್ತರುಗಳಿಂದ ಕೂಡಿದ ಚಿಕ್ಕ ಹೆಂಡಿಗೆ ಉಲ್ಲಾಸ ಪಡಲು ಬಲು ದೊಡ್ಡ ಕಾರಣವಿರುತ್ತದೆ ಇದೊಂದು ಆನಂದಕರ ದಿನವಾಗಿದ್ದು ಅದರಲ್ಲಿ ಪರಿಗ್ರಹಿಸಲ್ಪಟ್ಟ ಕನ್ಯಾಸಭೆಯ ಬಹಳ ಸಂತೋಷದಿಂದ ಮೊದಲುಗಿತ್ತಿಯಾಗಿ ಕುರಿಮರಿಯ ವಧುವು ಆಕೆಯು ಆ ಅಡವಿಯಿಂದ ಹೊರಬಂದು ತನ್ನ ಪ್ರಿಯತಮನ ತೋಳುಗಳ ಮೇಲೂರಿಗೆಗೊಂಡು ಅಡವಿಯಿಂದ ಹೊರಬಂದು ಆತನ ಭವ್ಯವಾದ ಬಾಧ್ಯತೆಯನ್ನು ಪ್ರವೇಶಿಸುವಳು ಸತ್ಯಸಭೆಯು ತನ್ನ ಶಿರಸಿನೊಂದಿಗೆ ಮಹಿಮೆಗೊಳ್ಳುವ ಆ ದಿನದಲ್ಲಿ ಅದು ದೈವಿಕ ಅಧಿಕಾರವನ್ನು ಮತ್ತು ಶಕ್ತಿಯನ್ನು ಧಾರಣ ಮಾಡುವುದು ಮತ್ತು ಲೋಕಕ್ಕಾಗಿ ಮಹಾ ಕಾರ್ಯವನ್ನು ಪ್ರಾರಂಭಿಸುವುದು ಅದರ ಫಲವೇ ಎಲ್ಲ ಸಂಗತಿಗಳ ಪು ಸಂಪೂರ್ಣ ಪುನರ್ವಶವಾಗಿದೆ ಮಹಾ ವಿರೋಧಿಯು ಕಟ್ಟಿ ಹಾಕಲ್ಪಡುವ ಆರು ಸಹಸ್ರ ವರ್ಷಗಳವರೆಗೆ ಸಂತತಿಗಳ ಬಂಧವು ಮುರಿದು ಬೀಳುವಾಗ ಕರ್ತನ ಜ್ಞಾನವು ನೀರು ಸಮುದ್ರವನ್ನು ಆವರಿಸುವಂತೆ ಸಮಗ್ರ ಪ್ರಪಂಚವನ್ನು ಆವರಿಸುವ ಆ ದಿನವು ಮಹಾ ಸಂತೋಷದ ದಿನವಾಗಿದೆ ಈ ವಿಷಯ ಜ್ಞಾನವು ಮತ್ತು ಅವುಗಳು ಹತ್ತಿರವಾಗಿಯೇ ಇವೆ ಬಾಗಿಲಲ್ಲೇ ಇವೆ ಎಂಬುದಕ್ಕೆ ಸಾಕ್ಷಿಗಳು ಎಲ್ಲರ ಮೇಲೆ ವಿಶೇಷವಾಗಿ ದೈವಿಕ ಸ್ವಭಾವದ ಬಹುಮಾನವನ್ನು ಬಯಸುತ್ತಿರುವ ಪ್ರತಿಷ್ಠಿತ ದೇವರ ಮಕ್ಕಳ ಮೇಲೆ ಪ್ರ ಪ್ರಬಲವಾದ ಪ್ರಭಾವಗಳು ಪ್ರಭಾವವನ್ನು ಬೀರಿದ್ದಿರಬಹುದು ಅಂಥವರಿಗೆ ಅವರುಗಳು ತಮ್ಮ ವಿಮೋಚನೆಯು ಸಮೀಪವಾಗಿದೆ ಎಂದು ತಿಳಿದು ತಮ್ಮ ತಲೆಗಳನ್ನು ಎತ್ತಿ ಉಲ್ಲಾಸ ಪಡುವಾಗ ತಮ್ಮ ಎಲ್ಲ ಭಾರಗಳ ಅಡಚಣೆಗಳನ್ನು ಬದಿಗಿಟ್ಟು ತಾವು ಪ್ರಾರಂಭಿಸಿದ ತಮ್ಮ ಓಟವನ್ನು ತಾಳ್ಮೆಯಿಂದ ಓಡುವಂತೆ ನಾವು ಒತ್ತಾಯಿಸುತ್ತೇವೆ ತಮ್ಮ ಸ್ವಾರ್ಥ ಮತ್ತು ಅದರ ನಿವಾರಿಸಲಾಗದ ಬಲಹೀನತೆಗಳು ಸಮರ್ಪಕತೆಗಳು ನಮ್ಮ ಕರ್ತನಾದ ಕ್ರಿಸ್ತನು ಅರ್ಪಿಸಿದ ಬಲಿಯ ಮೂಲಕ ನಿವಾರಣೆಯಾಗುತ್ತಾ ನಿವಾರಣೆಯಾಗುತ್ತದೆ ಎಂಬುದನ್ನು ತಿಳಿದು ಅವುಗಳಿಂದ ವಿಮುಖನಾಗು ಮತ್ತು ನಿಮ್ಮ ಸಮರ್ಪಣೆಗಳು ಮತ್ತು ತ್ಯಾಗಗಳು ನಮ್ಮ ವಿಮೋಚಕನು ರಕ್ಷಕನೂ ಆದ ಕರ್ತನ ಮೂಲಕ ಮಾತ್ರವೇ ದೇವರಿಗೆ ಸ್ವೀಕೃತವಾಗುತ್ತದೆಂದು ಎಂದು ತಿಳಿಯಿರಿ ಕರ್ತನ ವಾಗ್ದಾನ ಮಾಡಿರುವ ಬಲವು ಸಂಖ್ಯೆಂಬುದು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಮತ್ತು ಅದರ ಉಪಯೋಗದಿಂದ ನಾವು ಜಯಶಾಲಿಗಳಾಗಬಹುದು ಎಂಬುದು ಆತನ ವಾಕ್ಯದಲ್ಲಿ ಒದಗಿಸಲ್ಪಟ್ಟಿದೆ ಆ ಶಕ್ತಿಯು ಆತನ ಗುಣಲಕ್ಷಣಗಳ ಮತ್ತು ಯೋಜನೆಗಳ ಮತ್ತು ನಾವು ಅದರಲ್ಲಿ ಪಾಲುದಾರರಾಗಬೇಕೆಂಬ ಷರತ್ತುಗಳ ಜ್ಞಾನದಿಂದ ಒದಗಿಸಲ್ಪಟ್ಟಿದೆ ಈ ರೀತಿಯಲ್ಲಿ ಪೇತ್ರನು ಅದನ್ನು ವ್ಯಕ್ತಪಡಿಸುವಂತೆ ದೇವರ ವಿಷಯವಾಗಿಯೂ ನಮ್ಮ ಕರ್ತನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ ನಮ್ಮನ್ನು ತನ್ನ ಪ್ರಭಾವದಿಂದ ಗುಣಾತೀಶದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದುದನ್ನೆಲ್ಲವೂ ದೊರೆಯಿತೆಂದು ಬಲ್ಲವಷ್ಟೆ ನೀವು ಲೋಕದಲ್ಲಿ ದುರಾಶೆಯಿಂದಂಟಾದ ಕೆಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತೀಶಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಾ ಪಾಲಿಸಿದ್ದಾನೆ ಎರಡು ಪೇತ್ರ ಒಂದನೇ ದೇ ಎರಡರಿಂದ ನಾಲ್ಕನೇ ವಚನ ಎಂದು ಹೇಳುವವನಾಗಿದ್ದಾನೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆ